ನಿಜವಾಗ್ಲೂ ಈ ಸಿನಿಮಾ ನೋಡಿದ ಮೇಲೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕನ್ಸ್ ಮನ್ಸಲ್ಲೂ ಕೂಡ ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಒಳ್ಳೆ ಎಕ್ಸೆಪ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಬಟ್ ಈ ತರ ಡಿಸಪಾಯಿಂಟ್ ಮಾಡಿದ್ಮೇಲೆ ಛೇ, ನಾನು ಓಕೆ, ಬಟ್ ಅಲ್ಲಿ ಬಂದಿದ್ದಂತ ಆಡಿಯನ್ಸ್ ಮುಕ್ಕರ್ಕೊಂಡು ರಿವ್ಯೂ ಕೊಟ್ಟಿದ್ದಾರೆ. ಥಿಯೇಟರ್ ಒಳಗಡೆ ಆಗಿದ್ದೊಂದು ಎಕ್ಸ್ಪೀರಿಯನ್ಸ್. ಒಬ್ಬರನ್ನ ಪರಿಚಯ ಮಾಡ್ಕೊಂಡೆ, ಸಿನಿಮಾ ಎಲ್ಲ ಮುಗಿದ್ಮೇಲೆ ಹೆಂಗಿತ್ತಣ್ಣ ಅಂತ ಒಂದು ಮಾತ ಕೇಳಿದ್ನಪ್ಪ. ಅವ್ರ ಓಪನ್ ಆಗಿ ಹೇಳಿದ್ರು ಚೆನ್ನಾಗಿಲ್ಲ, ನಿದ್ದೆ ಬಂದ್ಬಿಡ್ತು ಅಂತ. ಬಟ್ ಹೊರಗಡೆ ಬರ್ತಿದ್ದಾಗೆ BTV ನ್ಯೂಸ್ ಅವರು ರಿವ್ಯೂ ಕೇಳೋದಕ್ಕೆ ಮೈಕ್ ಹಿಡಿದಾಗ ಆ ಅಣ್ಣ ಹೇಳಿದ್ರು, ಸೂಪರ್ ಮೂವಿ, ವಾಟ್ ಇಸ್ ದಿಸ್, ಕಷ್ಟಪಟ್ಟು ದುಡ್ಡಿರೋ ಅಂತ ದುಡ್ಡನ್ನು ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಒಂದ್ ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಎರಡು ಮಾತು ಹೇಳೋದಕ್ಕೆ ಸ್ವಾತಂತ್ರ್ಯನೇ ಇಲ್ವಾ? ಇದೆಲ್ಲ ಆಗ್ತಿರೋದು ಒಂದೇ ವಿಷಯ, ಎಂತ ಸೂಪರ್ ಸ್ಟಾರ್ ಆಗಿರ್ಲಿ, ಎಂತ ಈಗ ಬಂದಿರೋ ಸ್ಟಾರೇ ಆಗಿರ್ಲಿ, ಅವ್ರಿಗೆಲ್ಲ ಅಂಧಾಭಿಮಾನಿಗಳು ಅಂತ ಇದ್ದೇ ಇರ್ತಾರೆ. ಅವರ ಒಂದು ಭಯದಿಂದ ಸತ್ಯನ ಹೇಳಕ್ಕಾಗದೆ ಒಳಗೆ ನುಂಕೋತಾ ಇರ್ತಾರೆ. ಇನ್ನ ಸಿನಿಮಾ, ಓ ಶಿಟ್, ವಾಟ್ ಎ ಸ್ಟೋರಿ. ಈ ಸಿನಿಮಾನ ಡೈರೆಕ್ಟ್ ಮಾಡೋಂತ ಶ್ರೀಲೇಶ್ ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳಲೇಬೇಕು. ಈ ತರದೊಂದು ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಹೆಡ್ಸ್ ಆಫ್ ಸರ್, ಹೆಡ್ಸ್ ಆಫ್. ಇದು ಬೇಕಿತ್ತ? ವಿನಯ್ ರಾಜ್ಕುಮಾರ್ ಮೊದಲನೇ ಸಾರಿ ಏರೇಟೆಡ್ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರ ಲೈಫ್ ಟೈಮ್ ಅಲ್ಲಿ ಮೊದಲನೇ ಆಕ್ಷನ್ ಸಿನಿಮಾ, ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ ಅಂತ ಎಕ್ಸೆಪ್ಟೇಷನ್ ಫುಲ್ ಇತ್ತು ನನಗೆ. ಸಿನಿಮಾ ಇರೋದು 2 ಗಂಟೆ 6 ನಿಮಿಷ 6 ಸೆಕೆಂಡ್. ಇನ್ನ ಸ್ಟೋರಿ, ಉಫ್, ಬೇಡವೇ ಬೇಡ. ಇನ್ನು ಟ್ರೈಲರ್ ಒಳಗಡೆ ವಿನಯ್ ಹೇಳಿದ, ರಾಯಪ್ಪ, ಧರ್ಮ, ಗುಣ, ಪೆಪೆ, ಇವ್ರ 4 ಜನ, ಇವರೆಲ್ಲ ಒಂದೇ ಫ್ಯಾಮಿಲಿ. ತಲೆಮಾರುಗಳು ಕಳೀತಾ ಕಳೀತಾ ತಲೆಗಳು ಕೂಡ ಉಳ್ಕೊಂಡು ಹೊಟ್ಟೋಗಿರ್ತವೆ. ಅದು ಒಂದು ವಿಷಯಕ್ಕೋಸ್ಕರ. ಊರಲ್ಲಿರುವಂತ ದೊರೆ, ದೊರೆ ದೊರೆ ಅಂದ ತಕ್ಷಣ ದೊಡ್ಡ ಯಜಮಾನ ಅಂತ ಥಿಂಕ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ದೊರೆ ಅನ್ನೋದು ಆ ಊರಲ್ಲಿರುವಂತ ಒಂದು ನದಿ, ಆ ನದಿನ ಪೆಪೆ ಕಾಪಾಡ್ಕೋಬೇಕು ಮಲ್ಪೆ ಕಡೆಯವರಿಂದ. ಇಷ್ಟೇನೆ ಸ್ಟೋರಿ, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಯಾವ ತರ ಇದೆ ಅಂದ್ರೆ ವೆರಿ ಡಾರ್ಕ್, ವೆರಿ ಸ್ಲೋ, ಎಲ್ಲ ಡಲ್ಲು, ಏನಂದ್ರೆ ಏನೂ ಇಲ್ಲ. ಈ ಸ್ಟೋರಿ ಕೇಳದ್ಮೇಲೆ ವಿನಯ್ ಅವ್ರು ಯಾವ ರೀತಿ ಓಕೆ ಮಾಡಿದ್ರು ಅಂತ ನನಗಂತೂ ಗೊತ್ತಾಯ್ತಿಲ್ಲಪ್ಪ. ಸಿನಿಮಾದಲ್ಲಿ ತುಂಬಾನೇ ಕಚ್ಚಾಡವಾಗಿರೋ ಒಂದು ಸೀನ್ ಇದೆ, ಅದು ನನಗಂತೂ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಈ ಸಿನಿಮಾನ ಫ್ಯೂಚರ್ ಅಲ್ಲಿ ಯಾರಾದ್ರೂ ನೋಡಿ ಇನ್ಸ್ಪೈರ್ ಆದ್ರೂ ಆಗ್ಬಹುದು. ಸಿನಿಮಾದಲ್ಲಿ ನೋಡ್ಕೊಂಡೆ ಎಲ್ಲರೂ ಕೂಡ ಡೆವಲಪ್ ಆಗ್ತಾ ಇರೋದು ಎಲ್ಲಾನು ಕೂಡ, ಎಲ್ಲ ಎಲ್ಲ ಎತ್ತ ತಂದೆನೆ ಮಗಳನ್ನ ಹಿಡಿಯೋದು. ಈ ಸೀನ್ ಯಾಕೋ ತುಂಬಾನೇ ಕಚ್ಚಡ ಅನ್ಸ್ಬಿಡ್ತು, ಏನು ಹೇಳಕ್ಕಾಗಲ್ಲ ಮೇಡಮ್. ಏರೇಟೆಡ್ ಕಂಟೆಂಟ್ ಗಳು ಕೆಲವೊಂದಷ್ಟು ಇಷ್ಟ ಆಗ್ತವೆ, ಕೆಲವೊಂದಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ತುಂಬಾನೇ ಬ್ರೂಟಲ್ ಆಗಿ ತುಂಬಾನೇ ಕಚ್ಚಡವಾಗಿರುವಂತ ಸೀನ್ಸ್ ಗಳಿರ್ತವೆ. ಆ ತರದ್ದು ಒಂದೇ ಒಂದ್ ಸೀನ್ ನೋಡಿದೆ, ಇಷ್ಟ ಆಗ್ಲಿಲ್ಲ. ಮೊದಲನೇದಾಗಿ ಈ ತರ ಕ್ಯಾರೆಕ್ಟರ್ ಗಳಿಗೆ ವಿನಯ್ ಅವರು ಸೂಟೇ ಆಗಲ್ಲ. ಏನಿದ್ರು ಒಂದು ಸರಳ ಪ್ರೇಮ ಕತೆ, ಈ ತರದ ಕ್ಯಾರೆಕ್ಟರ್ ಗಳಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ ವಿನಯ್ ಅವರು. ಈ ತರ ಹಳ್ಳಿ ಲೈಫ್ ಸ್ಟೈಲ್, ನಾಟಿ ಕೋಳಿ ಪವರ್ ಇರುವಂತ ಕ್ಯಾರೆಕ್ಟರ್ ಗಳಿಗೆ ವಿನಯ್ ಅವರು ಪಕ್ಕ ಸೂಟ್ ಆಗಲ್ಲ. ಇದೆಲ್ಲ ಸೂಟ್ ಆಗೋದು ಓನ್ಲಿ ರಿಷಬ್ ಶೆಟ್ಟಿ ಅವ್ರಿಗೆ. ಕಾಂತಾರದಲ್ಲಿ ನೋಡಿದ್ಯಲ್ಲ ನೀನು. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಸಿನಿಮಾಗಿಂತ ಟ್ರೈಲರ್ ಚೆನ್ನಾಗಿದೆ. ಇದನ್ನ ನಾನು ಹೇಳಿದ್ದಲ್ಲ, ನನ್ ಜೊತೆ ಪರಿಚಯ ಆದ್ನಲ್ಲ ಅವಣ್ಣ ಹೇಳಿದ್ದು, ನನಗೂ ಕೂಡ ಹಂಗೆ ಅನಿಸ್ತಾ ಇದೆ. ಫಿಲಂಗಿಂತ ಟ್ರೈಲರ್ ಸೂಪರ್ ಆಗಿದೆ. ಒಟ್ಟಿನಲ್ಲಿ ಈ ಸಿನಿಮಾನ ನೀವ್ ಎಂಜಾಯ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ನಿದ್ದೆ ಬರೋದಂತೂ ಪಕ್ಕ. ನಾನಂತೂ ಸ್ವಲ್ಪ ನಿದ್ದೆ ಮಾಡಿದೀನಿ, ಓಪನ್ ಆಗಿ ಹೇಳ್ತಾ ಇದೀನಿ, ನಾನು ಮಲ್ಕೊಂಬಿಟ್ಟೆ. ಆದ್ರೂ ಯಾವ ರೀತಿ ರಿವ್ಯೂ ಮಾಡ್ತಾ ಇದೀಯಾ ನೀನು ಅಂತ ಕೇಳ್ತಿದ್ದೀರಲ್ಲ. ನಿನ್ಗೊಂದೊಳ್ಳೆ ಕಂಟೆಂಟ್ ನ ಹೇಳಬೇಕು ಅಂತ ಕಷ್ಟಪಟ್ಟು ಮುಕ್ಕರ್ಕೊಂಡು ನೋಡಿರೋಂತ ಸಿನಿಮಾ ಇದು. ನಿದ್ದೆ ಬಂದ್ರೂ ಕೂಡ ಇನ್ನ ಕೊನೆದಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಸಿನಿಮಾ ನಮ್ಮ ಪ್ರಣೆ ಚೆನ್ನಾಗಿಲ್ಲ. ಓಪನ್ ಆಗಿ ಹೇಳ್ತಾ ಇದೀನಿ, ಒಂಚೂರು ಚೆನ್ನಾಗಿಲ್ಲ. ಸ್ಟೋರಿ ಇಲ್ವೇ ಇಲ್ಲ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಎಲ್ಲ ವೇಸ್ಟ್ ಆಫ್ ಟೈಮ್, ಮನಿ. ಉಫ್, ಇಷ್ಟೆಲ್ಲ ಹೇಳದ್ಮೇಲೆ ಕೊನೆಗೆ ಒಂದೇ ಒಂದು ಡೌಟ್ ಇದೆ. ಇವತ್ತು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಶಿವಣ್ಣ ಅವರು ಬೆಂಗಳೂರಿನ ಒರಿಯನ್ ಮಾಲ್ಗೆ ಪೆಪೆ ಸಿನಿಮಾ ನೋಡಕ್ ಹೋಗ್ತಾವ್ರೆ. ಅಲ್ಲಿ ಏನಾಗುತ್ತೋ ಏನೋ ದೇವ್ರಿಗೆ ಗೊತ್ತು.